ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೈಸೂರಿಂದ 34 ಕಿಲೋಮೀಟರ್ ದೂರ ಇರುವಂಥ ನಂಜನಗೂಡು ಹತ್ರ ಇರುವಂಥ ಎಡತಲೆ ಅನ್ನೋ ಊರಲ್ಲಿ ಇದ್ದೀನಿ. ಸೊ ಮೊದಲನೇ ಬಾರಿ ನಾನು ಕಿಚಡಿಲಿ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೊಂದು ವಿಶೇಷತೆ ಇದೆ, ಖಂಡಿತ ಇದನ್ನು ಕೇಳಿ ತುಂಬ ಖುಷಿ ಪಡ್ತೀರಾ. ನನ್ನ ಜೊತೆಲಿ ಒಬ್ಬ ಅದ್ಭುತ ವ್ಯಕ್ತಿನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ. ಇವರು ಈ ದೇವಸ್ಥಾನದ ಅರ್ಚಕರು, ಪ್ರಧಾನ ಅರ್ಚಕರು. ತುಂಬ ವಿಶೇಷ ವಿಷಯಗಳಿದೆ, ಅದನ್ನು ಇವ್ರ ಬಾಯಲ್ಲಿ ಕೇಳಿದ್ರೆ ತುಂಬ ಖುಷಿ ಪಡ್ತೀರಾ. ನೀವು ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಸ್ವಾಮಿ ನಮಸ್ಕಾರ. ನಾರಾಯಣ ಅಂತ ನನ್ನ ಹೆಸರು. ಓಕೆ, ಕಾಣಿಸ್ತದೆ. ಇದು 12ನೇ ಶತಮಾನ ದೇವಸ್ಥಾನ. 1182 ಇಸ್ವಿ ಹೊಯ್ಸಳರ ಕಾಲ. ಹೊಯ್ಸಳರ ದೇವಸ್ಥಾನ, ಹೊಯ್ಸಳರ ದೇವಸ್ಥಾನ ಅಂತಲೇ ಹೆಸರು. ಹೊಯ್ಸಳರ 3ನೇ ಬಲ್ಲಾಳ ದೇವಸ್ಥಾನ ಕಟ್ಟಿಸಿದ್ದು. ಓಕೆ, ಇದು ಇಸ್ವಿ ಪ್ರಕಾರ 1182 ಅಂದರೆ ಇದು 2020 ಅಲ್ವಾ, ಇವತ್ತಿಗೆ ಕರೆಕ್ಟಾಗಿ 838 ವರ್ಷ ದೇವಸ್ಥಾನಕ್ಕೆ. ಅದ್ಭುತ, ಅಷ್ಟು ಹಳೆಯದು. ತ್ರಿಕೂಟಾಚಲ ನಮ್ಮ ದೇವಸ್ಥಾನಕ್ಕೆ ಹೇಳ್ತೀವಿ. 3 ಸನ್ನಿಧಾನ ಒಂದೇ ದೇವಸ್ಥಾನದಲ್ಲಿ. ಒಂದು ಲಕ್ಷ್ಮೀಕಾಂತ, ಮೂಲ ಲಕ್ಷ್ಮೀಕಾಂತ, ಲಕ್ಷ್ಮೀ ನರಸಿಂಹ, ವೇಣುಗೋಪಾಲ. ಇದು ತ್ರಿಕೂಟಾಚಲ. ಮೂಲ ಆರಾಧನೆ ಲಕ್ಷ್ಮೀಕಾಂತನಿಗೆ, ಅದರಿಂದ ದೇವಸ್ಥಾನಕ್ಕೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತ ಹೆಸರು. ಓಕೆ, ಇದು 16 ಮುಖದ ಚಾವಡಿ ಅಂತ ಈ ಬಿಲ್ಡಿಂಗ್. 16 ಮುಖ ಚಾವಡಿ ಅಂದ್ರೆ, ಚಾವಡಿ ಅಂದ್ರೆ ನೋಡಿ, ಚಾವಡಿ ಅಂದ್ರೆ ಕನ್ನಡದಲ್ಲಿ ಒಂದು 400-500 ಜನ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಯಾಕೆ ಚಾವಡಿ ಅಂತ ಹೇಳ್ತಾರೆ. ಓಕೆ, ಒಂದು ನಿಮಿಷ ತೋರಿಸ್ಬಿಡ್ತೀನಿ ನೋಡಿ. ಇದೇ 16 ಮುಖದ ಚಾವಡಿ ಅಂತೆ. ಇದ್ರ ಬಗ್ಗೆ ವಿಶೇಷತೆ, ತುಂಬ ದೊಡ್ಡ ವಿಶೇಷತೆ ಇದೆ ಇದರಲ್ಲಿ. ಕೇಳಿ ನಾನು ತುಂಬಾ ಆಶ್ಚರ್ಯಪಟ್ಟಿದ್ದೀನಿ, ಪ್ರಾಬ್ಲಿ ನೀವು ಅಷ್ಟೇ ಆಶ್ಚರ್ಯಪಡ್ತೀರಾ. ಕೇಳಿ, ಒಬ್ಬ ಪಾಳೆಗಾರ ಇದ್ದೆ ಇಲ್ಲಿ. ಓಕೆ, ಅವನಿಗೆ 16 ಜನ ಹೆಣ್ಮಕ್ಳಿದ್ರು. 16 ಹೆಣ್ಮಕ್ಳಿಗೂ ಮದುವೆ ಮಾಡಿಕೊಟ್ಟಿದ್ದಾನೆ. ಓಕೆ, ಅಲ್ಲ, ಸೊ 16 ಹೆಣ್ಮಕ್ಳು 16 ಹಳ್ಳಿ ಅಂದ್ರೆ 32 ಜನ ಆಯ್ತಾ. ಮೊಮ್ಮಕ್ಳ ಬಗ್ಗೆ ಉಲ್ಲೇಖವಾಗಿಲ್ಲ ಇಲ್ಲಿ. ಓಕೆ ಓಕೆ, ಈ ರಾಜನ್ಗೂ ರಾಣಿಗೂ ನಮ್ಮ ಹಾಗೆ ಸಹಜವಾದ ಒಂದು ಆಸೆ ಏನಂದ್ರೆ, ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಾಯ್ತಲ್ಲ, ಆವಾಗ ಅವಾಗ ಹೆಣ್ಮಕ್ಳು ನೋಡಬೇಕು ಅಂತ ಆಸೆ ಆಗ್ಬೇಕು ನಮ್ಗೊಂದು ಸ್ವಲ್ಪ. ಈಗ ನಾನು ನನ್ನ ಹೆಣ್ಮಕ್ಳನ್ನ ಬೆಂಗಳೂರು ಕೊಟ್ಟಿದ್ದೀನಿ, ಯಾವ್ದಾರ ಮಧ್ಯ ಒಂದ್ಸಲ ಹೋಗಿ ಹೆಣ್ಮಕ್ಳು ಮನೆ ಒಂದು ಇದ್ಬಿಟ್ಟು ಸಂಜೆ ವಾಪಸ್ ಬರ್ಬೇಕು. ಹಾಗೆ ಈ ರಾಜನಿಗೂ ಅದೇ ಆಸೆ. ಆಸೆ ಆಯ್ತು, ಸಹಜ. ಒಂದೊಂದು ದಿನ ಒಂದೊಂದು ಹೆಣ್ಮಕ್ಳ ಮನೆಗೆ ಹೋಗ್ತಾ ಕೂತ್ಕೊಂಡ್ರೆ ರಾಜಬರಮಣ ಅವರು ಯಾರಲ್ಲಿ ಅಲ್ವಾ, ಅದಕ್ಕೆ ಅವ್ನು ಏನ್ ಮಾಡ್ದಂತೆ, ಎಲ್ಲರನ್ನ ಇಲ್ಲಿಗೆ ಬಂದ್ಬಿಡಿ ಕಾಲ್ಬಿಡೋದಂತೆ. ಇಲ್ಲೇ ಎಲ್ಲ ಬಂದ್ಬಿಡಿ, ಗೆಟ್ ಟುಗೆದರ್ ಇಂಗ್ಲಿಷ್ ನಲ್ಲಿ. ಸೊ ಹೆಣ್ಮಕ್ಳು ಹಳ್ಳಿದೆಲ್ಲ ಒಟ್ಟಿಗೆ ಬಂದ್ಬಿಟ್ರೆ ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು. ಔತಣಕ್ಕೆ ಊತಣ ಎಲ್ಲ ಸುಭಿಕ್ಷವಾದ ರಾಜ್ಯ, ಔತಣ ತಿಂಡಿ ಯೋಚನೆ ಇಲ್ಲ, ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು. ಎಂಟರ್ಟೈನ್ಮೆಂಟ್ಗೆ ಒಂದು ಸಂಗೀತ ಕಚೇರಿ, ನೃತ್ಯ ಏನು ಇಟ್ಕೊಳ್ಳೋದು. ಸಾಯಂಕಾಲ ಟೈಮ್ ಪಾಸ್ ಮಾಡಿದ್ಮೇಲೆ ಡಿಸ್ಪರ್ಸ್, ಅವ್ರವ್ರಿಗೆ ಅವ್ರು ಹೊರಡೋಗ್ತಿದ್ದಾರಂತೆ. ಈ ಸಂದರ್ಭದಲ್ಲಿ ರಾಜನಿಗೂ ರಾಣಿಗೂ ದೊಡ್ಡದೊಂದು ಕನ್ಫ್ಯೂಷನ್. ಏನು ಕನ್ಫ್ಯೂಷನ್? ಏನು ಕನ್ಫ್ಯೂಷನ್ ಅಂದರೆ, 16 ಅಳಿಯಂದ್ರೆ ಕೂತಿರ್ತಾರಲ್ಲ, 16 ಅಳಿಯಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕನ್ಫ್ಯೂಷನ್. ಒಬ್ರೊಬ್ಬರು ಇಬ್ಬರು ಅಳಿದಾರೆ ಸ್ವಾಮಿ, ನನ್ನ ದೊಡ್ಡ ಅಳಿಯ ಸ್ವಾಮಿ ಇನ್ಫೋಸಿಸ್ ಇದ್ದಾನೆ, ಎರಡನೇ ಸ್ವಾಮಿ ವಿಪ್ರೋ ಅಳಿ ಅಂತ ಹೇಳ್ಬೋದಾ? ಎಲ್ಲ ರಾಜ್ಕುಮಾರ್ ವಂಶದವರು, ಪಾಳೇಗಾರ ವಂಶ. ಎಷ್ಟು 5ನೇ ಅಳಿಯ ಯಾರು, 12ನೇ ಅಳಿ ಯಾರು, 3ನೇ ಅಳಿ, ಎಲ್ಲ ಕನ್ಫ್ಯೂಷನ್. ಸೊ ಈ ಅಳಿಯ ಇವನೇ ಹೆಂಗೆ ಕಂಡುಹಿಡಿಯೋ ಅಂತ ಯೋಚನೆ ಮಾಡಿ 16 ಮುಖದ ಚಾವಡಿ ಕಟ್ಟಿಸ್ದ. ಇಲ್ಲಿ ಸೀಟ್ ನೋಡಿ, 16 ಸೀಟ್ ಇದೆ, ಕಾಣುತ್ತೆ ನಿಮಗೆ ಟೋಟಲ್ 16 ಸೀಟ್ ಇಲ್ಲಿ ಕಾಣಿಸ್ತಾ ಇದೆಯಾ? 16 ಸೀಟ್ ಅಂತೆ, 16 ಜನ ಕಪಲ್ಸ್ ಕುತ್ಕೊಳ್ಳೋಂಥ ಒಂದು ಜಾಗ ಇದೆ. ಸೂಪರ್. ಓಕೆ, ಒಂದೊಂದು ಸೀಟಲ್ಲಿ ಒಂದೊಂದು ಕಪಲ್ ನೀವು ಹೇಳ್ದಂಗೆ. ಓಕೆ, ಮಗಳೊಳಿಯ ಮಗಳೊಳಿಯ 16 ಸೀಟ್ ಇದೆ, 16 ಜೋಡಿ ಲೆಕ್ಕ ಸರ್ ಹೋಯ್ತಲ್ಲ. ಅದು ಯಾವ ರೀತಿ ಕೂರಿಸ್ತಾ ಅಂದರೆ, ನ್ಯೂಮರಿಕಲ್ ಆರ್ಡರ್, 1, 2, 3, 4, 5, 6 ಆರ್ಡರ್ಲೇ ಕೂರಿಸ್ತಾನೆ. ಆ ಪ್ರಕಾರ ನೋಡಿ, ದಿಸ್ ಈಸ್ ಸಪೋಸ್ ಟು ಬಿ ದಿ ಫಸ್ಟ್ ಸೀಟ್, ಸೀಟ್ ನಂಬರ್ 1. ಸೀಟ್ ನಂಬರ್ 1. ಈ ಸೀಟಲ್ಲಿ ರಾಜ ತನ್ನ ದೊಡ್ಡ ಮಗಳು ಅಳಿಯನ್ನು ಈ ಸೀಟಲ್ಲಿ ಕೂರಿಸ್ತಾನೆ. ಓಕೆ ಓಕೆ, ಎರಡನೇ ಮಗಳು ಅಳಿಯನ್ನು ಬನ್ನಿ, ಇದು ಎರಡನೇ ಸೀಟ್, ಎರಡನೇ ಮಗಳು ಅಳಿಯ ಇಲ್ಲಿ, ಇದು 3ನೇ ಮಗಳು ಅಳಿಯ, 4ನೇ ಮಗಳು, 5ನೇ ಮಗಳು, 6, 7, 8, 9, 10, 11, 12, 13, 14, 15, 16 ಕೊನೆಯದು. ಸೊ ಆರ್ಡರ್ಲೇ ಕೂತ್ಕೊಂಡ್ಬಿಟ್ಟು. ಓಕೆ, ಸೊ ಕಂಪ್ಲೀಟ್ಲಿ ಆರ್ಡರಲ್ಲಿ ಕೂತ್ಕೊಂಡು, ನ್ಯೂಮರಿಕಲ್ ಆರ್ಡರ್ ಕೂತ್ಕೊಂಡ್ಬಿಟ್ರು. ಈಗ ಕಂಡಿಡಿಯಕ್ಕೆ ಈಸಿ. 5ನೇ ಅಳಿಯ ಯಾರು? ಅದು 5ನೇ ಸೀಟು. ಓ, ಅವನೇ 5ನೇ ಅಳಿಯ ಮಗಳು. ಅದು 10ನೇ ಸೀಟು, 10ನೇ ಮಗಳು, 14 ಕೊನೆ ಸೀಟು, 16 ಕೊನೆ ಮಗಳು. ಸೊ ಆರ್ಡರ್ಲೇ ಕೂತ್ಕೊಂಡ್ಬಿಟ್ರು. ಇವರೆಲ್ಲ ಕೂರಿಸಿ ಆದ್ಮೇಲೆ ರಾಜಾರಾಣೆ ಒಂದು ಕಡೆ ಕೂತ್ಕೋಬೇಕಲ್ಲ. ಹೌದು ಹೌದು, ನೋಡಿ ಇಲ್ಲಿ ಒಂದು ಮಂಟಪ ಇತ್ತು ಮೊದಲು. ಇಲ್ಲ, ಮಂಟಪ ಜಸ್ಟ್ ಲೈಕ್ ರೂಮ್. ನೋಡಿ, ಇಲ್ಲಿಂದ 4 ಕೋಟಿ ಹಿಂದಕ್ಕೆ ಒಂದು ಗೋಡೆ, ಆ ಸೈಡು 4 ಕಡೆ ಹಿಂದಕ್ಕೊಂದು ಗೋಡೆ, ಹೀಗೊಂದು ಗೋಡೆ, ಮೇಲ್ಗಡೆ ಒಂದು ತಾರಸಿ, ಜಸ್ಟ್ ಲೈಕ್ ರೂಮ್, ಒಂದು ರೂಮ್ ಥರ ಆಯ್ತು. ಅದು ಅದು ಮಂಟಪ ಅಂತ. ಆ ಮಂಟಪದಲ್ಲಿ ಈ ಗೇಟಿಂದ 3 ಅಡಿ ಹಿಂದೆ 5 ಅಡಿ ಸೀಟು,
ಇದೆಲ್ಲ ಮೂರಡಿ ಕರೆಕ್ಟಾಗಿ ನೋಡಿ, ಈ ಸೀಟ್ ಎಲ್ಲ 3 feet ಇದೆ, 5 feet ಸೈಜ್. ಅದರ ಹಿಂದೆ 5 feet, 3 feet ಹಿಂದೆ 5 feet ಸೀಟ್. ಓಕೆ ಓಕೆ. ಆ ಸೀಟ್ ಅಲ್ಲಿ ರಾಜಾರಾಣಿ ಕೂತ್ಕೊಂಡು ನೋಡಿದಾಗ ಎಲ್ಲರೂ ಕಾಣ್ತಾ ಇದ್ರು. ಇನ್ನು ಎಲ್ಲಿ ಕೂತ್ಕೊಂಡ್ರು ರಾಜಾರಾಣಿ ಎಲ್ಲರೂ ಕಾಣಲ್ಲ, ಇಲ್ಲಿ ಕೂತ್ಕೊಂಡ್ರೆ ಮಾತ್ರ ಎಲ್ಲರೂ ಕಾಣ್ತಾರೆ. ಎಲ್ಲರೂ ಕಾಣ್ಬೇಕಲ್ಲ, ಒಬ್ರು ಕಂಡು ಇನ್ನೊಬ್ರು ಕಾಣ್ತಾ ಇದ್ರೆ. ಸೊ ಇಲ್ಲಿ ಕೂತ್ಕೊಂಡ್ರೆ ಮಾತ್ರ ಎಲ್ಲರೂ ಕಾಣ್ತಾರೆ. ಸೊ ರಾಜಾರಾಣಿ ಕೂಡ ಗೆಟ್ ಟುಗೆದರ್ ಮಾಡ್ತಾ ಇದ್ರು. ಆ ಸೆಂಟ್ರಲ್ ಪ್ಲೇಸ್ ಇದೆ, ಇದು ವೇದಿಕೆ ಸ್ಟೇಜ್. ಈ ವೇದಿಕೆಯಲ್ಲಿ ಸಂಗೀತ ಕಚೇರಿ, ನೃತ್ಯ, ಏನು ಎಂಟರ್ಟೈನ್ಮೆಂಟ್ ನಡೀತಾ ಇದ್ರೆ ಎಲ್ಲ ನೋಡಿ ಎಂಜಾಯ್ ಮಾಡ್ತಿದ್ರು ಅಂತ. ಅಂದ್ರೆ ಏನೋ ಅಂದ್ರೆ ಆಗಿನ ಕಾಲದಲ್ಲಿ ಅತ್ತೆ ಹಳ್ಳಿನ ಡೈರೆಕ್ಟ್ ಆಗಿ ನೋಡಕ್ ಆಗ್ತಿರ್ಲಿಲ್ಲ ಅಂತ ಏನೋ ಒಂದು ರೂಲ್ಸ್ ಇತ್ತಂತ. ರೂಲ್ಸ್ ಅದು ಅದು ಇದನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನಮ್ಮ ಸಂಪ್ರದಾಯ. ಅದು 2 generations ಬ್ಯಾಕ್, ನಮ್ಮ ಅಜ್ಜಿ ಕಾಲದಲ್ಲಿ ಅತ್ತೆ ಡೈರೆಕ್ಟ್ ಗೆ ಅಳಿಯನ್ನು ನೋಡ್ತಾ ಇರಲಿಲ್ಲ. ಏನೋ ಅಳಿಯ ಬಂದ್ಬಿಟ್ರೆ ಅತ್ತೆ ಅಡಿಗೆ ಮನೆ ಸೇರ್ಬೋದು. ಅಡಿ ದೇವ್ರಿಗೆ ಅಡಿಗೆ ಮಾಡ್ಬೇಕಲ್ಲಪ್ಪ. ಸೊ ಅಡಿಗೆ ಮನೆ ಸೇರಿ ಈಚೆನೆ ಬರ್ತಾ ಇರಲಿಲ್ಲ. ಮಗಳೇ ಊಟ ಬಡಿಸೋದು, ಅಡಿಗೆ ಮಾಡೋದು ಅತ್ತೆ, ಬಡಿಸೋದಿಲ್ಲ ಮಗಳು. ಹೀಗೆ ಈಗ ಇಲ್ಲಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸರಿ ಬನ್ನಿ ಈಗ ಹೇಳ್ತೀನಿ. ಈಗ ನೀವು ಇಲ್ಲಿ ನಿಂತ್ಕೊಳ್ಳಿ, ಇದು ರಾಜ. ರಾಜನಿಗೆ ನಿಂತರೆ ಈ ರಾಜನಿಗೆ 16 ಹೆಣ್ಮಕ್ಳು, 16 ಹಳ್ಳಿ ಅಂದ್ರೆ 32 ಜನರು ಕಾಣ್ತಾರೆ. ಯಾರಿಗೆ ಇಲ್ಲಿ ನಿಂತ್ಕೊಂಡು ನೋಡಿ, ಹೌದು ತೋರಿಸ್ತೀನಿ ನೋಡಿ. ಇಬ್ರು ಇಬ್ರು ಹೋಗಿ ನೋಡಿ. ಇದು ರಾಜ ಅಲ್ಲ ಈ ಸೀಟ್ನ. ಒನ್ ಸೆಕೆಂಡ್, ಸೀಟ್ ನಂಬರ್ 1, 16 ಆಮೇಲೆ ಹೇಳ್ತೀನಿ. ಓಕೆ ಓಕೆ. ಈಗ ನೀವು ಅಲ್ಲೇ, ಇದು ಸೀಟ್ ನಂಬರ್ 2. ಓಕೆ. ಈಗ ನೀವು ರಾಜನ ಜಾಗ ಇದ್ದೀರಾ. ಇದು ಅಳಿಯ ಅಲ್ಲ, ಇದು ಮಗಳು. ಅಳಿಯ ಇಬ್ರು ಕಾಣ್ತಾರ? ಇಬ್ರು ಕಾಣ್ತಾರೆ. ಕಾಣ್ತಾರೆ ಇಲ್ಲಿ ಅಳಿಯ ಮಗಳು ಕಾಣ್ತಾರೆ. ಇಬ್ರು ಕಾಣ್ತಾರ? ಕಾಣ್ತಾರೆ ಕಾಣ್ತಾರೆ. ಇಲ್ಲಿ ಮಗಳು ಅಳಿಯ ಇಬ್ರು ಕಾಣ್ತಾರೆ. ಮಗಳು ಹಾ ಅಳಿಯ ಕಾಣಿಸ್ತಾರೆ. ಕಾಣಿಸ್ತಾರೆ ಕಾಣಿಸ್ತಾರೆ. ಸೆವೆಂತ್ ಸೀಟ್ ಹೋಗ್ತೀನಿ ನೋಡಿ. ಸೆವೆಂತ್ ಡಾಟರ್. ಓಕೆ ಓಕೆ. ಅಳಿಯ ಕಾಣಿಸ್ತಾರೆ. ಇಲ್ಲಿ ನೋಡಿ, ಇದು 6ನೇ ಮಗಳು. ಹಾ ಕಾಣಿಸ್ತಾರೆ ಕಾಣಿಸ್ತಾರೆ. ಈಗ ನೀವು ರಾಣಿ ಜಾಗ ಲೆಫ್ಟ್ ಬನ್ನಿ, ಲೆಫ್ಟ್ ಕಾರ್ನರ್ ಬಂದ್ರೆ ನೋಡಿ, ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ರಾಜನ್ ಜಾಗದಲ್ಲಿ ನಿಂತ್ಕೊಂಡ್ರೆ ಅಳಿಯ ಮಗಳು ಇಬ್ರು ಕಾಣಿಸ್ತಾರೆ. ಅದೇ ನೀವು ರಾಣಿ ಪ್ಲೇಸ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಏನಾಗುತ್ತೆ ಅಂತ ನೋಡಿ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಇದು ಮಗಳು, ಮಗಳು ಕಾಣಿಸ್ತಾ ಇದ್ರೆ ಕರೆಕ್ಟ್, ಅಳಿಯ ಕಾಣಿಸ್ತಾ ಇಲ್ಲ. ಮಗಳು ಕಾಣಿಸ್ತಾ ಇದ್ರೆ ಅಳಿಯ ಕಾಣಿಸ್ತಾ ಇಲ್ಲ. ಮಗಳು ಕಾಣಿಸ್ತಾ ಇದ್ರೆ ಅಳಿಯ ಕಾಣಿಸ್ತಾ ಇಲ್ಲ. ಮಗಳು ಕಾಣಿಸ್ತಾ ಇದ್ರೆ ಅಳಿಯ ಕಾಣಿಸ್ತಾ ಇಲ್ಲ. ಪರ್ಫೆಕ್ಟ್ ಬಿಡಿ ಸರ್, ಬಿಡಿ ಸ್ವಾಮಿ. ಹಾ ಕಾಣಿಸ್ತಾ ಇದ್ರೆ ಅಳಿಯ. ಇದೇ ಇದ್ರದ ವಿಶೇಷತೆ. ಏನು ಅದ್ಭುತವಾಗಿದೆ ನೋಡಿ ನೋಡಿ. ಆ ಅತ್ತೆ ರೈಟ್ ಸೈಡಲ್ಲಿ ಕಿಂಗ್ ನಿಂತ್ಕೊಂಡಾಗ ಇಬ್ರು ಕಾಣಿಸ್ತಾರೆ. ಅದೇ ನೀವು ಕ್ವೀನ್ ಜಾಗದಿಂದ ನೋಡಿದ್ರೆ ಹೆಣ್ಮಕ್ಳು ಮಾತ್ರ ಕಾಣಿಸ್ತಾರೆ, ಅಳಿಯಂದ್ರೆ ಕಾಣಿಸಲ್ಲ. ಅಂತ ಒಂದು ಅದ್ಭುತವಾದ ಏನಂತ ಪರಿಕಲ್ಪನೆ ಮಾಡಿ ಪರಿಕಲ್ಪನೆ ಮಾಡಿ ಕಟ್ಟಿರುವಂತ ಒಂದು ದೇವಸ್ಥಾನ. ಒಳಗಡೆ ದೇವಸ್ಥಾನ, ಹೊರಗಡೆ 16 ಚಾವಡಿ ಅಂತ ಇದೆ ಹೆಸರು. ಇದು ಎಡತಲೆ ನಂಜನಗೂಡಿಂದ 12 kilometers ದೂರದಲ್ಲಿದೆ. ಇವರು ಸಿಂಗಲ್ ಆರ್ಮಿ ಈ ಥರ ದೇವಸ್ಥಾನನ ಬಿಲ್ಟ್ ಮಾಡಿ ನೋಡಿಕೊಂಡು ಜೀರ್ಣೋದ್ಧಾರ ಮಾಡಿಕೊಂಡು ಕ್ಲೀನಿನೆಸ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾವೆಲ್ಲರೂ ಇಲ್ಲೊಂದ್ಸರಿ ಬರಬೇಕು ಅನ್ನೋ ಆಸೆ ನಂದು. ನಾನು ಹೇಳಿದೆ ನಮ್ಮದೊಂದು ಅದ್ಭುತವಾದ ತಂಡ ಇದೆ, ಅವ್ರನ್ನೆಲ್ಲರೂ ಕರ್ಕೊಂಬರ್ಬೇಕು ಅನ್ನೋ ಆಸೆ ಆಗ್ತದೆ ಅಂತ ಹೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ನೀವು ನನಗೆ ಮುಂಚೆ ಹೇಳ್ಬಿಡಿ, ನಾನು ಊಡಲಿ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಬಿಡ್ತೀನಿ, ನಮ್ಮಲ್ಲೇ ಸ್ಟೇ ಮಾಡಿ ಅಂತ ಖುಷಿ ಖುಷಿಯಿಂದ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ಚೆನ್ನಾಗಿದೆ ಅಂದರೆ ಖಂಡಿತವಾಗ್ಲೂ ನಾವೆಲ್ಲ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡಬೇಕು. ಅಷ್ಟು ಖುಷಿಯಾಗ್ತದೆ ಇವ್ರನ್ನ ಭೇಟಿ ಮಾಡಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.